ಎಲ್ಲ ಎರಡು ಮಾತುಗಳನ್ನಾಡ್ಲಿಕ್ಕೆ ಸಂತೋಷ ಆಯ್ತು ಅಂತಲೇ ಹೇಳು, ಯಾರು ಮಾತಾಡೋಕೆ ದುಃಖ ಆಗ್ತೆ ಅಂತ ಹೇಳೋದಿಲ್ಲ, ದುಃಖ ಕೆಳಕೂತ್ಕೊಂಡು ಕೇಂಬವರಿಗೆ. ಮತ್ತು ಈ ಎರಡು ಮಾತು ಅನ್ನೋದು ಕೂಡ ಸತ್ಯ ಅಲ್ಲ, ಅದ್ರ ಬಗ್ಗೆ ನಾನೊಂದು ಚುಟ್ಕೊ ಬರೆದಿದ್ದೆ. ಶುರು ಮಾಡಿದ್ದಕ್ಕೆ ಹೇಳ್ತಾರೆ ಎರಡೇ ಎರಡು ಮಾತು, ಶುರು ಮಾತಿಗೆ ಹೇಳ್ತಾರೆ ಎರಡೇ ಎರಡು ಮಾತು, ಕೈದು ಮಾಡೋತ್ತಿಗೆ ಆಪೋದೇ ಬೇರೆ, ಎರಡೂ ಕೆಮಿತೂತ ಅಂಥೇಳಿ. ಕುಂದಾಪುರ ಕನ್ನಡದ ಒಂದು ಸ್ಪೆಷಾಲಿಟಿ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಅದು ಸ್ವೀಟ್ ಆ್ಯಂಡ್ ಶಾರ್ಟ್, ಅದರ ಸಂಕ್ಷಿಪ್ತತೆ. ಭಾಳ ವರ್ಷದ ಹಿಂದೆ ನಾವು ಇದೇ ಸಂಕ್ಷಿಪ್ತ ಭಾಷೆಯನ್ನೇ ಆಡೋಕೆ ಶುರು ಮಾಡಿತ್ತು. ಅದಕ್ಕೆ ಒಂದು ಉದಾಹರಣೆಗಾಗಿ ಒಂದು ಹನಿಗೆವನ್ನು ನಾನು ಇವತ್ತಷ್ಟೇ ಬರೆದ್ದು ಈ ಗೋಷ್ಠಿಗೋಸ್ಕರ ಸ್ಪೆಷಲ್ಲಾಗಿ. ನೋಡಿ, ಬರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಬರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ಬರ್ಕ್. ಇರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ಇರ್ಕ್. ತರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ತರ್ಕ್. ಕುಂದಾಪುರ ಭಾಷೆ ಹಾಗೆ, ಇಲ್ಲಿನ ಜನರು ಕೂಡ ಚೂರು ಮೆಣಸಿನಕಾಯಿ ಹಾಗೆ ಚುರ್ಕ್ 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 ಚುರ್ಕ್. ಕಾಣಿ ಎಷ್ಟು ಚೆಂದ ಇತ್ತು ನಮ್ಮ ಭಾಷೆಗಳ. ಇವತ್ತಿಂದು ವೇಗದ ಯುಗ, ಯಾರಿಗೂ ಪುರುಸೊತ್ತಿಲ್ಲ, ಎಂತಕ್ಕೂ ಪುರುಸೊತ್ತಿಲ್ಲ. ಇವತ್ತಿಗೆ ನಮ್ಮ ಕುಂದಾಪುರ ಭಾಷೆ ದಿ ಬೆಸ್ಟ್, ಬೇಗ ಸಮ ಟೈಮಲ್ಲಿ ಸುಳಿಯುತ್ತೆ ಅಲ್ಲ. ಆದರೆ ನಮ್ಮ ಇವತ್ತೆಲ್ಲ ಕಾಣಿ, ನೀವು ಯಾರು ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಂತ ಯಾರು ಮಾಡೋದಿಲ್ಲ. ಹೈ ಅಂತೆ ಮೆಸೇಜ್, ಹೈ ಹೆಚ್ ಐ ಅಂತ. ಅದು ನಾವು ಎಷ್ಟೋ ವರ್ಷದಿಂದ ಹೇಳುತ್ತೆ ಹಾಯ್ ಎಂದಿತ್ತು ನಾವು ಅಷ್ಟೇ, ಅದನ್ನು ಇವರು ಹೈ ಅಂದರು. ಮತ್ತೆ ನೋಡಿ, ನೀವೆಂತಾರೋದು ಹಾನ್ ನಾವು ನಿಮ್ಮ ಮನೆಗೆ ಬರೋದೋ, ಶಾಲೆ ಕಮ್ ಟು ಯುವರ್ ಹೌಸ್ ಅಂತ ಕೇಳಿದ ಉತ್ತರ ಓಕೆ ಅಂತ ಎರಡು ಅಕ್ಷರಕ್ಕೂ ಪುರುಸುತ್ತಿಲ್ಲ ನಮಗೆ, ಕೆ ಅಷ್ಟೇ ಕೆ ಅಂದ್ಬಿಡ್ತಾರೆ, ಮುಗಿತಾರೆ. ಪ್ರೀತಿ ಮಾಡೋಕೆ ನೋಡಿ, ಪ್ರೀತಿ ನಾವೆಲ್ಲ ಎಷ್ಟು ಪುರುಸೊತ್ತಲ್ಲಿ ಗಂಟೆಗಟ್ಟಲೆ ಪ್ರೀತಿ ಮಾಡಿದವರು ನಮ್ಮ ಕಾಲದಲ್ಲಿ. ಈಗಿನ ಮಕ್ಕಳಿಗೆ ಪ್ರೀತಿ ಮಾಡೋಕ್ಕೂ ಪುರುಸೊತ್ತಿಲ್ಲ, ಐ ಲವ್ ಯು ಅಂತ ಮೂರು ಶಬ್ದಗಳಿಗೂ ಪುರುಸೊತ್ತಿಲ್ಲ. ಏನು ಮಾಡ್ತಾರೆ ಅವರು, ಐ ಎಲ್ ಯು ಅಷ್ಟ. ನಾನೊಂದು ಸಲ ನಂಗೆ ಗೊತ್ತಾಗಲಿಲ್ಲ ಅದನ್ನು, ಐಲು ಐಲು ಅಂತ ಓದ್ತಾ ಇದ್ದೆ ನಾನು. ಐಲ್ ಅಂದರೆ ಬೆಂಗಳೂರು ಭಾಷೆಯಲ್ಲಿ ಮರಳು ಅಂತೇಳಿ, ಕಣ ಯಾರೋ ಹೇಳಿದರು ಐ ಲವ್ ಯು ಅಂತ. ಹೀಗೆ ಎಲ್ಲದಕ್ಕೂ ಇವತ್ತು ನಾವು ಎಸ್ ಎಮ್ ಎಸ್ ಅಲ್ಲಿ ವಾಟ್ಸಪ್ಪಲ್ಲಿ ಏನು ಮಾಡ್ತಾ ಇತ್ತು ಅದೆಲ್ಲ ನಮ್ಮ ಕುಂದಾಪುರದವರು ಅವರು ಸಾವಿರಾರು ವರ್ಷಗಳ ಹಿಂದೆಯೇ ಬೆಳಕಿಟ್ಟು ಅಂತಿರೋದು ನಾವು. ನಮ್ಗೆ ಅಷ್ಟು ದೂರದೃಷ್ಟಿ ಇತ್ತು, ಒಂದೊಂದು ಕಾಲದಾಗ ಯಾರಿಗೂ ಪುರುಸತ್ತ ಆಗೋದಿಲ್ಲ. ಹಾಗಾಗಿ ನಾವು ಫಾಸ್ಟ್ ಮಾತಾಡ್ಕೊ, ಹೊಯ್ಕ ಬರ್ಕ ಇರ್ಕ ತಗೊಂಡ್ಕೊ, ಕೂಕಣಿ ವಾಯಿನಿ ಬನ್ನಿ ಅದೆಲ್ಲ ನಾವು ಮಾಡ್ಕೊಂಡಿತ್ತು. ಹಾಗಾಗಿ ಈ ವೇಗದ ಯುಗಕ್ಕೆ ಭಾಳ ಒಂದು ಸೂಕ್ತವಾದ ಭಾಷೆ ಇದನ್ನು ಜಾಲತೆಗೆ ನಮ್ಮ ಪೂರ್ವಜರು ಭಾಳ ದೂರದೃಷ್ಟಿ ಇದ್ದವರು ಮತ್ತು ಭಾಳ ಬುದ್ಧಿವಂತರು. ಅವರಿಗೆ ನಾವೆಲ್ಲ ಸೇರಿ ಮೊತ್ತಮೊದಲಾಗಿ ಒಂದು ನಮಸ್ಕಾರ ಮಾಡುವ. ನಾನು ಆಗಲೇ ಹೇಳಿದಾಗ 5000 ಅನಿಗವನ್ನು ಬರೆದೆ, ಅದರಲ್ಲಿ ಕೆಲವನ್ನು ಕುಂದಾಪುರ ಕನ್ನಡದಲ್ಲಿ ನಾನೇ ಅನುವಾದ ಮಾಡಿದ್ದದು. ಇವತ್ತು ಇದು ಕುಂದಾಪುರ ಕನ್ನಡ ಸಮಾವೇಶ, ಆದ್ದರಿಂದ ಒಂದಿಷ್ಟು ಪದ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸತ್ಯಪ್ರಿಯತೆ ಅಂತ, ನಾವು ಭಾರತೀಯರೆಲ್ಲ ಭಾಳ ಸತ್ಯಪ್ರಿಯರು. ವಾಯ್ ಹ್ಯಾಂಗಿತ್ತು ಕಾಣಿ ನಮ್ಮ ಸತ್ಯಪ್ರಿಯತೆ, ವಾಯ್ ಹ್ಯಾಂಗಿತ್ತು ಕಾಣಿ ನಮ್ಮ ಸತ್ಯಪ್ರಿಯತೆ. ಕಳ್ಳ ನೋಟಲ್ಲೂ ಹೆಚ್ಚಾಗಿರುತ್ತೆ ಸತ್ಯಮೇವ ಜಯತೆ. ಆಮೇಲೆ ಉದ್ದೇಶ ಅಂತ ಒಂದು ಪದ್ಯ, ಅವರು ನಾಯಿ ಸಾಂಕೀರ ಕಳ್ಳರ ಬಪ್ಪುಕಾಗ ಅಂತ, ಅವರು ಬೆಕ್ಕು ಸಾಂಕೀರ ಇಲಿ ಬಪ್ಪುಕಾಗ ಅಂತ, ಅವರು ನಾಯಿ ಸಾಕೀರ ಕಳ್ಳರ ಬಪ್ಪುಕಾಗ ಅಂತ, ಅವ್ರು ಬೆಕ್ಕು ಸಾಕೀರ ಇಲಿ ಬಪ್ಪುಕಾಗ ಅಂತ, ಅವರು ನುಸಿ ಚವಣಿ ಸಾಕೀರ ನೆಂಟ್ರ ಬಪ್ಪುಕಾಗ ಅಂತ. ನಾವು ಬಪ್ಪುಕಾಗ ಅಂದ್ರೆ ನೆಂಟ್ರ ಬತ್ತರು ಏನು ಮಾಡೋಕಾತಿಲ್ಲ. ಹಾಂ, ನೆಂಟ್ರು ಬಂದರೆ ಅವರಿಗೆ ಹೆಂಗೆ ಉಪಚಾರ ಮಾಡುತ್ತಂತ ಒಂದು ಪದ್ಯ ಇತ್ತು. ನೆಂಟರಿಗೆ ಮಾವಿನಣ್ಣಿನ ರಸ ಕೊಟ್ಟರೆ ಆಹಾ ಲೈಕ್ ಇತ್ತು ಮ್ಯಾಂಗೋ ಜ್ಯೂಸ್, ನೆಂಟರಿಗೆ ಕಿತ್ತಲೆ ಹಣ್ಣಿನ ರಸ ಕೊಟ್ಟರೆ ವಾಯ್ ಲೈಕ್ ಇತ್ತು ಆರೆಂಜ್ ಜ್ಯೂಸ್, ನೆಂಟರಿಗೆ ಬರೀ ನೀರು ಕೊಟ್ಟರೆ ಕಂಜೂಸ್ ಅಂತ. ಈಗ ಇನ್ನೂ ಅನೇಕ ಪದ್ಯಗಳಿದೆ, ನಾನು ನನ್ನ ಹೆಂಡತಿ ಬಗ್ಗೆ ಭಾಳ ಪದ್ಯ ಬರೆದಿದ್ದೆ, ಅದು ಎಲ್ಲ ಕಡೆ ಹೇಳುತ್ತೆ. ಇವತ್ತು ಹೇಳೋಕ್ಕೆ ಸ್ವಲ್ಪ ಹೆದರಿಕೆ ತಗೊಂಡು ಒಳ್ಳೆ ಕೂತಿದ್ಲೆ, ಮೂರನೇ ಸಾಲಲ್ಲಿ ಕೂತಿದ್ಲು. ನಾನು ಹೆಂಡತಿ ಬಗ್ಗೆ ಬರೆದು ನೋಡಿ ಎಲ್ಲ ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಅಲ್ಲ ನೀವು ಹೆಂಡತಿ ಬಗ್ಗೆ ಇಷ್ಟು ಪದ್ಯ ಬರೀತೀರಲ್ಲ ಮರ್ರೆ, ಹೆಂಡತಿಯೇ ನಿಮಗೆ ಸ್ಫೂರ್ತಿಯ ಇನ್ಸ್ಪಿರೇಷನ್ನ ಅಂತ. ಅದಕ್ಕೆ ನಾನು ಅವರಿಗೆ ಒಂದು ಪದ್ಯ ಬರೆದು ಹೇಳಿದೆ. ಅವ್ರು ನನ್ನ ಹತ್ರ ಕೇಳ್ರೆ ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು, ನಿಮ್ಮ ಹೆಂಡತಿಯೇ. ಅವ್ರು ಕೇಳ್ರೆ ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು, ನಿಮ್ಮ ಹೆಂಡತಿಯೇ. ನಾನಂದೆ ಹೌದೆ ನಿಮ್ಮ ಹೆಂಡತಿಯೇ. ನಮಸ್ಕಾರ. ನಾನು 1972 16 ವರ್ಷ ಕುಂದಾಪುರದಾಗೆ ಓದಿ ಬರೆದು PUC ಬೆಂಗಳೂರಿಗೆ ಬಂದೆ ನಾನು.
ನಾನು ಇಲ್ಲಿ ಬರುವಾಗ ನಮ್ಮೂರಲ್ಲಿ ನಮ್ಮ ನೆಂಟರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದಂತ ಗೊತ್ತಾ, ಓ ನೀನು ಬೆಂಗಳೂರಿಗೆ ಹೋತೆ, ಅಲ್ಲಿ ಹೋಗಿ ಕುಂದಾಪುರ ಭಾಷೆ ಮಾತಾಡಬೇಡ, ಎಲ್ಲ ನೆಗಾಡ್ತರು, ಕುಂದಾಪುರ ಭಾಷೆ ಮಾತಾಡಬೇಡ ಅಂತ ಹೇಳಿದರು. ಯಾವಾಗ 72ನೇ ಇಸ್ವಿಲಿ. ಇವತ್ತು ನಾವು ಇಷ್ಟು ಜನ ನಮ್ಮ ಕುಂದಾಪುರ ಭಾಷೆ ಅಂತ ಎಷ್ಟು ಹೆಮ್ಮೆ ಪಟ್ಕೊಳ್ತಾ ಇದ್ದೀವಿ. ಆವಾಗ ಹೇಗೆ ಕಾಲ ಬದಲಾಗಿದೆ, ಈ ಬಗ್ಗೆ ನಾವು ಭಾಳ ಸಂತೋಷ ಪಡಬೇಕು. ಹೀಗೆ ನಾನು ನನ್ನ ಬಾಲ್ಯದಲ್ಲಿ 16 ವರ್ಷ ನಾನು ಕುಂದಾಪುರದಲ್ಲಿ ಕಳೆದರೂ ಕೂಡ ನನ್ನ ಸಾಹಿತ್ಯದ ಮೇಲೆ ನಾನು ಬಾಲ್ಯದಲ್ಲಿ ಕೇಳಿದ ಕುಂದಾಪುರ ಭಾಷೆಯ ಪ್ರಭಾವ ಇದ್ದೇ ಇತ್ತು. ನಾವೆಲ್ಲ ಈ ಶಾಲೆಗೆ ಹೋಗೋತ್ತಿಗೆ ಈ ಭತ್ತ ತುಳಿಯವರ ಹಾಡೆಲ್ಲ ಕೇಳ್ತಾ ಇತ್ತು, ಮತ್ತು ಭಾಳಷ್ಟು ಒಳ್ಳೊಳ್ಳೆ ಗಾದೆ ಮಾತೆಲ್ಲ ನೆನಪಾತು ನನಗೆ. ನೋಡಿ, ನಾವೆಲ್ಲ ಬಾಲ್ಯದಲ್ಲಿ ಕೇಳಿದ್ದ ಗಾದೆ ಮಾತು, ನಮಗೆಲ್ಲ ಇಂಗ್ಲೀಷ್ ಕಂಡ್ರೆ ಹೆದರಿಕೆ, 5ನೇ ಕ್ಲಾಸಿಗೆ ಇಂಗ್ಲೀಷ್ ಬತ್ತಂಕು ಹೆದರೋದು ನಾವು. ಕೂಡಲೇ ನಾವೆಲ್ಲ ಮಕ್ಕಳು ತಮಾಷೆ ಮಾಡೋದು, ಯಾರು ಇಂಗ್ಲೀಷ್ ಮಾತಾಡೋರಿ, ABCD ಗೋಡೆ ಶೇಡಿ ಅಂತ. ಆಮೇಲೆ ನಮ್ಮಲ್ಲಿ ಹಲಸಿನ ಹಣ್ಣು ತಿಮ್ಮ ಜಾಸ್ತಿ, ಬೇರೆ ಯಾವುದೇ ಹಣ್ಣಿಗೆಲ್ಲ ದುಡ್ಡಿಲ್ಲ, ಹಲಸಿನ ಹಣ್ಣು ಅದ್ರ ಸಾರಿ ಬ್ಯಾಳಿ ಯಾವುದು ಬಿಡ್ತಿರ್ಲಿಲ್ಲ ನಾವು. ಜಾಸ್ತಿ ಬ್ಯಾಳಿ ತಿಂದ್ರೆ ಏನತ್ತು, ಬ್ಯಾಳಿ ತಿಂದಣ್ಣ ಬೇರೆ ಮಲಗಣ್ಣ ಅಂತ. ನೋಡಿ ಯಾಕೆ ಅಂತ ಹೇಳೋದಿಲ್ಲ, ಅವ ಗ್ಯಾಸ್ ಹತ್ತಂತ, ಬ್ಯಾಳೆ ತಿಂದಣ್ಣ ಬೇರೆ ಮಲಗಣ್ಣ ಅಂತ. ಇನ್ನೊಂದು, ನಾನು ಹಟ್ಟಿ ಕುದ್ರಲ್ಲ, ನಮ್ಮ ಹತ್ರದಲ್ಲಿ ಇನ್ನೊಂದು ಹೇರಿ ಕುದ್ರು ಅಂತಿತ್ತು, ಆ ಊರಿಗೆ ಒಂದು ಗಾದೆ ಇತ್ತು ನೋಡಿ, ಹೇರಿ ಕುದ್ರು ನಂದ ಕೂತಲ್ಲಿಂದ ಹಂದ ಅಂತ. ನೋಡಿ, ಇದು ಕನ್ನಡ ಕನ್ನಡ ಹೇರಿ ಕುದ್ರದೇ ಗಾದೆ. ಇವತ್ತಿನ ನಮ್ಮ ಜಯಪ್ರಕಾಶ್ ಅಡಿಯರು ಇಲ್ಲೇ ಇದ್ದರು, ನಮ್ಮ ವಿಧಾನಸೌಧದ ಸರ್ಕಾರಿ ಫೈಲ್ಗಳಿಗೆಲ್ಲ ಲಾಯ್ಕ್ ಹೊಂದತ್ತಿದ್ದು, ಸರ್ಕಾರಿ ಫೈಲ್ ಕಡತ ಅಂದರೆ ಹೇರಿ ಕುದ್ರು ನಂದ ಕೂತಲ್ಲಿಂದ ಹಂದ, ಏನಾದರೂ ಸ್ವಲ್ಪ ಕೆಳಗಡೆಯಿಂದ ಕೊಟ್ಟರೆ ಸ್ವಲ್ಪ ಮೇಲಬಪ್ಪ ಅಂತ. ಹೀಗೆ ಇನ್ನೊಂದು ಆಯ್ತು ಕಣಿ, ಇಂಗ್ಲೀಷ್ನಲ್ಲಿ ಒಂದು ಮಾತಿತ್ತು, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಅಂತ. ತುಂಬ ಜನ ಅಡುಗೆ ಸೇಳಿ ಅಡುಗೆ ಹಾಳು ಮಾಡಿದ್ರು ಅಂತ, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್. ಇದ್ರೆ ನಮ್ಮ ಕುಂದಾಪುರದ ಗಾದೆ ಮುಂದೆ ಇದು ಎಂಥದೂ ಅಲ್ಲ. ಕುಂದಾಪುರದಲ್ಲಿ ಒಬ್ಳು ಬಹುಶಃ ಒಬ್ಬಳು ಹೆಂಗಸೆ ಬರ್ದಿದ್ಲು ಅನ್ಕಾಣತ್ತೆ ಗಾದೆ, ಅವ್ರು ಹೇಳ್ತಾ, ಬಂದವರೆಲ್ಲ ಒಂದೊಂದು ಹೇಳಿ, ಬಂದವರೆಲ್ಲ ಒಂದೊಂದು ಹೇಳಿ, ಬಂದ ಮಗು ಒಳಗೆ ಹೋಯ್ತೆ ಅಂತ. ನೋಡಿ ಎಂಥ ಗಾದೆ ನೋಡಿ ಅಲ್ವಾ, ಆ ಟೂ ಮೆನಿ ಬ್ರಾತ್ಸ್ ಅನ್ನೋದು ಇದ್ರ ಮುಂದೆ ಭಾಳ ಸಪ್ಪೆ ಆಗುತ್ತೆ. ಹಿಂಗೆ ನಾನು ಶಾಲೆಗೆ ಹೋಗೋತ್ತಿಗೆ ಎಲ್ಲ ನಮಗೆಲ್ಲ ನಾನು ದೇವ್ರ ಪೂಜೆ ಮಾಡ್ತಿತ್ತು ನಮ್ಮ ಮನೆ ಪುರೋಹಿತ್ರ ಮನೆ, ನಮ್ಮನ್ನೆಲ್ಲ ಪೂಜೆ ಕರೆಯೋದು, ಆಯ್ ನಮ್ಗೊಂದು ನಾಗನ ತನು ಹಾಕಿ ಕೊಡಿ ಅಂತ. ಸರಿ, ನಾವು ನಾಗನ ತನು ಹಾಕುವಾಗ ನಮಗೆಲ್ಲ ಚಾಡ್ಸುದು ಮಾರ್ರೆ ನಮ್ಮೂರ ಮಕ್ಕಳು, ಆತ ಹಾಕ್ಮಣಿ, ಈಚ ಹಾಕ್ಮಣಿ, ಕಾಯಿ ಕಡಿಕ ಹುಂಚ ಹಾಕ್ಮಣಿ ಅಂತ. ಅದು ನೋಡಿ ಅಲ್ಲಿ ಎಷ್ಟು ಪ್ರಾಸ ಇತ್ತು, ಆಚ ಹಾಕ್ಮಣಿ, ಈಚ ಹಾಕ್ಮಣಿ, ಕಾಯಿ ಕಡಿಕ ಹುಂಚ ಹಾಕ್ಮಣಿ ಅಂತ. ಹೀಗೆ ನನಗೆ ಗೊತ್ತಿಲ್ಲದಾಗೆ ನನ್ನ ಪದ್ಯಗಳ ಮೇಲೆ ಕುಂದಾಪುರ ಭಾಷೆಯ ಪ್ರಭಾವ ಆಗಿದೆ. ಅದು ನನಗೆ ಗೊತ್ತಿರಲಿಲ್ಲ. ಒಬ್ಬರು ವಿಮರ್ಶಕರು ನಮ್ಮ ಜಯರಾಮ್ ಕಾರಂತರು ಉಡುಪಿ ಜಿಲ್ಲೆಯ ಕಾವ್ಯ ಅಂತ ಬರೆಯುವಾಗ ಹೇಳಿದರು, ಡುಂಡಿರಾಜರ ಕಾವ್ಯದಲ್ಲಿರೋ ಒಂದು ಚುರುಕುತನ, ಪದಗಳ ಚಮತ್ಕಾರ ಅದೆಲ್ಲ ಅವರಿಗೆ ಕುಂದಾಪುರ ಕನ್ನಡದ ಬಳುವಳಿ ಅಂತಂದರು. ನನಗೆ ಆವಾಗ ಜ್ಞಾನೋದಯ ಆಯಿತು, ನಾನು ಕುಂದಾಪುರ ಕನ್ನಡಕ್ಕೆ ಭಾಳ ಧನ್ಯವಾದ ಹೇಳಿದೆ. ನಾನು ಸ್ವಲ್ಪ ಕುಂದಾಪುರ ಕನ್ನಡದಲ್ಲಿ ಬರೀಬೇಕಂತ ಮಾಡಿದೆ.